ರಾಯಬಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಹಾಗೂ ಶ್ರೀ ಪರಮಾನಂದ ಶ್ರೀ ಹನುಮದೇವರ ಜಾತ್ರೆ ನಿಮಿತ್ತ ಶ್ರೀ ಗುರುದೇವ ಸಿದ್ದೇಶ್ವರ ಯುವಕ ಸಂಘ ಪರಮಾನಂದವಾಡಿ ಮತ್ತು ಕರ್ನಾಟಕ ರಾಜ್ಯ ಅಮೇಚೂರ ಕಬಡ್ಡಿ ಅಸೋಸಿಯೇಷನ್ ಫೆಡರೇಷನ್ ಆಫ್ ಇಂಡಿಯಾ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರ ಹಾಗೂ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ಜರುಗಿದವು. ಮೂರು ದಿನಗಳಿಂದ ನಡೆದ ಅಂತರ ರಾಜ್ಯಮಟ್ಟ ಪಂದ್ಯಾವಳಿಗಳು ಸೋಮವಾರ ಅಂತಿಮ ಪಂದ್ಯದಲ್ಲಿ ಪುರುಷರ ಹಾಗೂ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗಳು ಅತಿ ತುರಿಸಿನ ಪಂದ್ಯಗಳಾಗಿದ್ದವು. ಗ್ಯಾಲರಿ ಮೇಲೆ ಕುಳಿತ ಪ್ರೇಕ್ಷರು ಚಪ್ಪಾಳೆ ಸಿಳೆ ಒಡೆದು ಆಟಗಾರರನ್ನು ಹರಿತುಂಬಿಸಿ ಖುಷಿಪಡುತ್ತಿದ್ದರು. ಅಂತಿಮ ಪುರುಷರ ಪಂದ್ಯದಲ್ಲಿ ಎಸ್ಡಿಎಂ ಹುಜರೈ ತಂಡವು ಒಂದನೆಯ ಸ್ಥಾನವನ್ನು ಪಡೆದುಕೊಂಡು 50,000 ರೂಪಾಯಿ ನಗದು ಬಹುಮಾನ ಬಾಚಿಕೊಂಡಿತ್ತು. ದ್ವಿತೀಯ ಸ್ಥಾನವನ್ನು ಸ್ಥಳೀಯ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ಅಭಿಮಾನಿ ಬಳಗ ತಂಡವು 30,000 ರೂಪಾಯಿ ಪಡೆದುಕೊಂಡು ತೃಪ್ತಿ ಪಡಬೇಕಾಯಿತು. ಇನ್ನು ಮಹಿಳೆಯರ ವಿಭಾಗದಲ್ಲಿ ಯಶ್ಪಾಲ್ ಅಕಾಡೆಮಿ ಮಿರಾಟ ಉತ್ತರ ಪ್ರದೇಶದ ತಂಡ 30,000 ಪಡೆದುಕೊಂಡರೆ ಮಹಾರಾಷ್ಟ್ರ ಮುಂಬೈನ ರುದ್ರಾ ತಂಡವು ದ್ವಿತೀಯ ಸ್ಥಾನವನ್ನು ಪಡೆದು 20,000 ಗಿಟ್ಟಿಸಿಕೊಂಡಿತ್ತು. ಈ ಒಂದು ಕಬಡ್ಡಿ ಪಂದ್ಯಾವಳಿಗಳು ಶ್ರೀ ಗುರುದೇವ ಸಿದ್ದೇಶ್ವರ ಯುವಕ ಸಂಘದವರು ಶ್ರೀ ಮಹಾಲಕ್ಷ್ಮಿ ಜಾತ್ರಾ ನಿಮಿತ್ತ ಸುಮಾರು 40 ವರ್ಷಗಳಿಂದ ಜಾತ್ರೆಗೆ ಮತ್ತು ಸಂಘಕ್ಕೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರದಂತೆ ಪಂದ್ಯಾವಳಿಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಬೇರೆ ಬೇರೆ ರಾಜ್ಯದ 32 ಪುರುಷರ ವಿಭಾಗದಲ್ಲಿ ಹಾಗೂ ಮಹಿಳೆಯರ ವಿಭಾಗದಲ್ಲಿ 28 ತಂಡಗಳು ಭಾಗವಹಿಸಿದ್ದವು. ಈ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮಿ ಪಂಚ ಕಮಿಟಿ ಸದಸ್ಯರು, ಶ್ರೀ ಗುರು ಸಿದ್ದೇಶ್ವರ ಯುವಕ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಗ್ರಾಮಸ್ಥರು, ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು ಭಾಗಿಯಾಗಿದ್ದರು. ನೋಡಿದರೆ ಮನೆ ಕುಳಿತಂತ ಆಟಗಾರ ಇಲ್ಲಿವರೆಗೆ ನಮ್ಮ ಎಂ ಕೆ ಶಿವಗುಪ್ಪ ಸರ್ ಅವರಿಗೂ ನಾವು ಎಷ್ಟು ಬಾರಿ ಕೃತಜ್ಞತೆ ಸಲ್ಲಿಸುತ್ತೇವೆ. ಕಡಿಮೆ ಕಳೆದು ಈ ಭಾಗದಲ್ಲಿ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ಸಿಪಾಯಿಯಲ್ಲಿ ಖ್ಯಾತಿ ಪಡೆದಿರುವಂತಹ ನಮ್ಮ ಎಂ ಕೆ ಶಿವಗುಪ್ಪ ಗುರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರೈಟ್ ಕಾರ್ನರ್ ಅಲ್ಲಿ ಸೂರ್ಯ ಅವರನ್ನ ಅವರ ಭಾಗದಲ್ಲಿ ತಂದಿದ್ದಾರೆ. ಅಂತಿಮ 3 ನಿಮಿಷದಲ್ಲಿ 50,000 ಯಾರ ಪಾಲಾಗುತ್ತೆ ಅಂತ ಕ್ಷಣಗಣನೆ ಆರಂಭ ಆಗಿದೆ. 23:17 ಪಂದ್ಯ ಇದೆ. ಆನಂದ್ ಎಲ್ಲಿದ್ದೀರಿ ಬರಪ್ಪ? ನೋಡಿ 24:17 24:17 ಚಪ್ಪಾಳೆ ಬಡಿತೀರ ಅಷ್ಟು ಜೋರಾಗಿ ಲಕ್ಷ್ಮಿ ವಿಜಯಲಕ್ಷ್ಮಿ ಇತ್ತ ಕಡೆ ಮುಖ ಮಾಡ್ತಾರೆ ನಮ್ಮ ರಾಜ್ಯದ ಕಡೆ. ಅಂದ್ರೆ ಈ ಉತ್ತರ ಪದೇ ಅಂದ್ರೆ ಸ್ವಲ್ಪ ತಾಯಂದರಿಗೆ ಮೊದಲ ಅವಕಾಶ ಮಾಡಿಕೊಡಿ. ತಮಿಳುನಾಡದಲ್ಲಿ ನಮ್ಮೆಲ್ಲ ಅಣ್ಣಾಗಲು ಹೋಗ್ಬೇಕು.